ಒಪ್ಕೊಂಡ್ ಹಾಗಿದೆ ಅಲ್ವಾ? ನೋಡಿದ್ಯಾ, ಒಪ್ಕೊಂಡ್ಲು. ಹ ಹೇಳಿದ್ರೆ ಒಪ್ಕೋತಾರೆ ಕಣೋ. ಹುಡುಗಿರು ಫ್ಲವರ್ಸ್ ತರ. ಫಸ್ಟ್ ಟೈಮ್ ಅಲ್ವಾ? ಅದೇ ಫ್ರೆಶ್ ತಾನೆ. ಕೇಳಿದ್ರ? ಹ್ಮ್, ಫ್ರೆಶ್ ಅಂತೆ. ಫ್ರೆಶ್ ಲಿಸ್ಟ್ ಅಲ್ಲಿ ಹಾಕಿ. ರೇಟು ಜಾಸ್ತಿ ಮಾಡ್ಬೋದು. ಅಲ್ಲಿ ಸಾಯೋದಕ್ಕೂ ಅವಕಾಶ ಇರಲಿಲ್ಲ, ಬದುಕು ಆಸೆ ಇರಲಿಲ್ಲ. ಎಲ್ಲರೂ ಅವ್ರಿಗಿಷ್ಟ ಬಂದ ಹಾಗೆ ಟಾರ್ಚರ್ ಮಾಡ್ತಾನೆ ಇದ್ರು. ಜೀವನದಲ್ಲಿ ಏನಾಗ್ತಿದೆ ಅಂತ ಅರ್ಥನೇ ಆಗದಿರೋ ಪರಿಸ್ಥಿತಿಲಿ ಒಬ್ಬ ಕಸ್ಟಮರ್ ಬಂದ ನನ್ನ ಹತ್ರ. ಮೂರ್ ಸಲ ಬಂದ್ರು, ಏನು ಮಾಡ್ಲಿಲ್ಲ. ನಿನಗೆ ಬೇಕಾಗಿರೋ ದುಡ್ಡು ಕೊಡ್ತಾ ಇದೀನಲ್ಲ, ಕೋಆಪರೇಟ್ ಮಾಡಕ್ ಏನ್ ಪ್ರಾಬ್ಲಮ್? ಕಂಪ್ಲೇಂಟ್ ಮಾಡುವಂತ್ಯಾ? ಬೇಡ ಸರ್, ಹಾಗಲ್ಲ. ಇಲ್ಲಿವರೆಗೂ ಬಂದು ನೀವು ಏನು ಮಾಡದೆ ಅದಕ್ಕೋಸ್ಕರ ಕೇಳ್ದೆ. ತೇಟು ನಿಂತರ ಹುಡುಗಿನೇ ನನ್ನ ಲೈಫಲ್ಲಿ ಒಬ್ಳು ಇದ್ಲು. ಆ ಹುಡುಗಿನ ತುಂಬ ಪ್ರೀತಿಸ್ದೆ, ನನ್ನ ಕೈ ಕೊಟ್ಟೋಡೋಗ್ಬಿಟ್ಲು. ಇವಾಗ ಆ ಹುಡುಗಿನ ನಿನ್ನಲ್ಲಿ ನೋಡ್ತಾ ಇದ್ದೀನಿ. ಅರ್ಥ ಆಯ್ತಾ? ನೀವಿಲ್ಲಿಗೆ ಬಂದಿರೋದು ಹ್ಯಾಪಿಯಾಗಿರೋದಕ್ಕೋಸ್ಕರ ಅಲ್ವಾ? ನಿಮ್ಗೆ ಯಾವ ತರ ಬೇಕಿದ್ರು ಹಾಗೆ ಕೋಆಪರೇಟ್ ಮಾಡ್ತೀನಿ. ಏ, ಸ್ಟಾಪ್ ಇಟ್. ನಿಮಗೆ ನುಚ್ಚಿಡಿದ್ಯಾ? ಪ್ಲೀಸ್ ಸರ್, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಸರ್. ಪ್ಲೀಸ್ ಸರ್, ನನಗೆ ಹೆಲ್ಪ್ ಮಾಡಿ. ಬಾಯ್ಫ್ರೆಂಡ್ ನಂಬರ್ ಬಿಟ್ರೆ ನನಗೆ ಬೇರೆ ಏನು ಗೊತ್ತಿಲ್ಲ ಸರ್. ಪ್ಲೀಸ್ ಸರ್, ನನಗೊಂದು ಚಿಕ್ಕ ಹೆಲ್ಪ್ ಮಾಡಿ. ನಿಮ್ಗೆ ಹೇಗೆ ಬೇಕು ನಾನು ಹಾಗೆ ಹೇಳ್ತೀನಿ ಸರ್. ಏನು ಅವಶ್ಯಕತೆ ಇಲ್ಲ. ನೀವೇ ನನ್ನ ಲಾಸ್ಟ್ ಹೋಪ್. ಪ್ಲೀಸ್ ನನಗೆ ಸಹಾಯ ಮಾಡಿ. ನಿನ್ನ ಬಾಯ್ಫ್ರೆಂಡ್ ನಂಬರ್ ಕೊಡು. ಸರ್, ಎಸ್ಐ ಇದ್ದಾರಾ? ಸರ್, ನಮಸ್ತೆ ಸರ್. ಏನು ಸರ್? ಅದು ನನ್ನ ಗರ್ಲ್ಫ್ರೆಂಡ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಸರ್. ಹೌದು ಸರ್, ಅವಳನ್ನ ವ್ಯಭಿಚಾರಿ ಥರ ಮಾಡಿದ್ದಾರೆ. ನಿನಗೇನು ಗೊತ್ತು? ಅವಳ ಹತ್ರಕ್ಕೆ ಹೋದ ಕಸ್ಟಮರ್ ನನಗೆ ಕಾಲ್ ಮಾಡಿ ಹೇಳ್ತಿರು ಸರ್. ಇವಾಗ ಏನು ಮಾಡೋಣ ಅಂತೀಯಾ? ಕಂಪ್ಲೇಂಟ್ ತಗೊಳ್ಳಿ ಸರ್. ಕಂಪ್ಲೇಂಟ್? ಅಣ್ಣ, ಒಂದ್ಸಲ ಮಾತಾಡು. ತಗೋ ಸರ್, ಬಿಟ್ಬಿಡಿ ಸರ್. ಕೆಲಸ ಮಾಡ್ಕೊಂಡು ಬರ್ಬೇಕಣ್ಣ. ಹಲೋ. ಏನೋ ತಲೆಗೆಲ್ಲ ಕೆಟ್ಟಿದ್ಯಾ? ಆ ಹುಡುಗಿ ಬೇಕಂದ್ರೆ 50 ಲಕ್ಷ ತಗೊಂಡ್ ಬಾ, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡಲ್ಲೇ ಕುತ್ಕೋ. ಲೇ, ಹೆದರಿಸ್ತಿದ್ಯಾ? ಹೇಳಿದ್ದನ್ ಕೇಳಿಲ್ಲ ಅಂದ್ರೆ
ನಿಮ್ ಮನೆ ಎಲ್ಲಿ? ಜೆ ಪಿ ನಗರ್ ಅಲ್ಲಿ ನಿಮ್ ಪೇರೆಂಟ್ಸ್ ಇರೋದು. ಅದ್ರ ಪಕ್ಕ ತಾನೇ ನಿಮ್ ಮಕ್ಕಳು ಓದ್ತಾರೋದು? ನಿಮ್ ಫ್ಯಾಮಿಲಿಯಲ್ಲಿ ಯಾರು ಉಳಿಯೋದಿಲ್ಲ, ಎಲ್ಲಾರು ಸಾಯ್ತಾರೆ. ನಿನ್ ಕೆಪಾಸಿಟಿನ ತಿಳ್ಕೊಂಡೆ ನಿನ್ ಗರ್ಲ್ ಫ್ರೆಂಡ್ ನ ಕಿಡ್ನಾಪ್ ಮಾಡಿರೋದು. ಈಗ ಅಲ್ಲಿಂದ ಹೊರಡ್ತೀಯ? ಹಲೋ ಬ್ರದರ್, ಹೋಗಿದ್ರಾ ಸ್ಟೇಷನ್ ಅಲ್ಲಿ? ಏನಾಯ್ತು? ಒಬ್ಬ ಫ್ರೆಂಡ್ ಆಗಿ ಪೊಲೀಸ್ ಸ್ಟೇಷನ್ ವರ್ಗೂ ಹೋಗಿ ಕಂಪ್ಲೇಂಟ್ ಕೊಡೋ ನನ್ನ ಕರ್ತವ್ಯ ಮಾಡಿದೆ. ಅಷ್ಟೇ ಹೊರತು 50 ಲಕ್ಷ ಕೊಟ್ಟು ಹುಡುಗಿನ ಬಿಡಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ ನಾನಿಲ್ಲ. ಈಗೆಲ್ಲರೂ ಉಪಯೋಗಿಸಿ ಬಿಟ್ಟಿರೋಳ್ನ, ನಾನು ಮಾತ್ರ ಮನೆ ಕರ್ಕೊಂಡು ಹೋಗಿ ಏನ್ ಮಾಡ್ಕೊಳ್ಳಿ? ನಿನ್ನೆ ನಂಬಿದಾಳೆ ಬ್ರದರ್. ಅವಶ್ಯಕತೆ ಇದ್ರೆ ಇನ್ನೊಂದು 50,000 ಕೊಟ್ಟು ನಾನು ನಿಮ್ ಜೊತೆ ಬರ್ತೀನಿ. ಇನ್ಯಾವತ್ತು ಕಾಲ್ ಮಾಡಿಬಿಡಿ. ಶರ್ಟ್ ತೆಗಿ. ಇದೇನು, ಏನಾಯ್ತು? ಇನ್ ಯಾರನ್ನೂ ಹೆಲ್ಪ್ ಕೇಳ್ಬೇಡ, ನಿನ್ ಯಾರು ಹೆಲ್ಪ್ ಮಾಡಲ್ಲ. ಯಾರಿಗೆ ಯಾರು ಯಾರಿರುವವರು ಅರಿಯೇನು ಮನವೇ ವಿಧಿಯ ಸೋತಿದೆ ಹಾರಲು ಆಗದೆ ಕರಗಿದೆ ಕನಸುಗಳು ನೋವಿನ ಶಾಖದೆ ಬಿಸಿಲಿಗೆ ಬಂದಿದೆ ಗೆಲ್ಲಲು ಅರಿಯದೆ ನೋವಲೆ ಮುಗಿಬೋದೇ ಪಯಣ ತೀರವಾರೆ ನನಗೊಂದು ಪಾಸ್ಟ್ ಇರೋ ಹಾಗೆ ನಿಮ್ಮ ತಾಯಿಗೂ ಒಂದು ಪಾಸ್ಟ್ ಇದ್ದೇ ಇರತ್ತೆ ಅಲ್ವಾ? ನಿಮ್ಮಮ್ಮನ್ನ ಮೋಸ ಮಾಡಿದ್ದು ಕೆಟ್ಟವನೇ ಆಗಿರ್ತಾನೆ. ಅವನ ಥರ ನೀನಾಗಬಾರ್ದು ಅಂತ ನಿನಗೆ ಶಕ್ತಿಯಿಂದ ಹೆಸರಿಟ್ಟಿರ್ತಾರೆ. ನಿಜವಾಗ್ಲೂ ನಿಮ್ಮ ತಾಯಿ ಸುಖಕ್ಕೋಸ್ಕರನೇ ಆ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ನಿನ್ನ ಬಿಟ್ಬಿಡೋದು ಅವ್ರಿಗೆ ಒಂದೇ ನಿಮಿಷದ ಕೆಲಸ. ನೀನ್ ಸತ್ತೋಗು, ನಿನ್ನಂತವ್ರ ಸತ್ತೋಗೋದೇ ಒಳ್ಳೇದು. ಇಷ್ಟೊಂದು ಕಷ್ಟ ಇಟ್ಕೊಂಡು ಸಾಧಿಸಕ್ಕೆ ಏನೂ ಇರಲ್ಲ. ಆದರೆ ಹೀಗಲ್ಲ, ನೀನೇ ಹೇಳಿದೆಯಲ್ಲ ನಿಮ್ಮಮ್ಮ ತುಂಬ ಕಷ್ಟಪಟ್ಟು ಬೆಳೆಸಿದ್ದಾರೆ ಅಂತ. ಆ ಕಷ್ಟಕ್ಕೆ ವ್ಯಾಲ್ಯೂ ಕೊಡೋದಕ್ಕೆ ನಾನು ನಮ್ಮಮ್ಮಂಗೆ ಏನೂ ಮಾಡೋಕ್ಕಾಗಲಿಲ್ಲ, ಆದರೆ ನಮ್ಮಮ್ಮನ ಪ್ಲೇಸಲ್ಲಿ ನಿನಗೆ ಮಾಡ್ತೀನಿ. ನಿನ್ನ ಜೀವನದಲ್ಲಿ ನೀನು ಹೀಗಾಗಕ್ಕೆ ಯಾರು ಕಾರಣ ಅವ್ರ ಮೇಲೆ ಸೇರ್ತಿರ್ಸ್ಕೊಳ್ಳೋಣ. ಬೇಡ, ಅದು ನನ್ನ ಕೈಲಾಗಲ್ಲ. ಅವರೆಲ್ಲ ತುಂಬ ದೊಡ್ಡವರು, ಅವರು ನಮ್ಮನ್ನ ಸಾಯಿಸಿ ಬಿಡ್ತಾರೆ. ನಿನ್ಗೇನಾದ್ರೂ ಹುಚ್ಚ? ನಾವೇ ಸತ್ತೋಗಕ್ ರೆಡಿ ಆಗಿದ್ದೀವಿ, ಇದಕ್ಕಿಂತ ಜಾಸ್ತಿ ಅವ್ರು ಇನ್ನೇನ್ ಮಾಡಕ್ ಸಾಧ್ಯ? ಅವ್ರನ್ನ ಏನು ಮಾಡಕ್ ಆಗ್ಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಅವ್ರ ಜೊತೆ ಫೈಟ್ ಮಾಡೋಣ. ಸರಿನಾ? ನಿನಗ್ ತುಂಬಾ ಥ್ಯಾಂಕ್ಸ್.
ನಿನ್ ಹೆಲ್ಪ್ ಯಾವತ್ತಿಗೂ ಮರೆಯೋದಿಲ್ಲ. ಬೇಕಾದಾಗ ಉಳ್ಕೊಳ್ಳೋಕ್ ಜಾಗ ಕೊಟ್ಟೆ ಅಲ್ವಾ? ಹಾಗೇನೆ ಈ ಕೈಯಿಂದ 1,00,000 ಕೊಟ್ರೆ. ಏನು 1,00,000? ಮೊನ್ನೆನೆ ಬಂದ ನನ್ನ ಹತ್ರ ಎಲ್ಲ ತಗೊಂಡು ಹೋದ್ರಲ್ಲ, ಮತ್ತೆ ಎಲ್ಲಿಂದ ತಗೊಂಡ್ ಬರ್ಲಿ? ಸರಿ, ಐ ಆಮ್ ಸಾರಿ. ನೀನ್ ದುಡ್ಡು ಕೊಡದೇ ಇದ್ರು ಪರವಾಗಿಲ್ಲ, ಈಗ್ಲೇ ತುಂಬಾ ಹೆಲ್ಪ್ ಮಾಡಿದ್ಯಾ. ನೀನ್ ಕಳ್ಸಿರೋ ಮೆಸೇಜ್ಗಳನ್ನ ಯಾರಿಗೂ ತೋರಿಸೋದಿಲ್ಲ. ನಿನ್ ಕೈ ಕುಯ್ದಿದ್ ನಾನೇ ಅಂತ ಯಾರಿಗೂ ಹೇಳೋದಿಲ್ಲ, ಪ್ರಾಮಿಸ್. ಸರಿ, ಅರ್ಥ ಆಯ್ತು, ತಗೊಂಡ್ ಬರ್ತೀನಿ. ಜಿಜು, ನೀನಾ? ಹೇಯ್, ಅವರೆಲ್ಲಿ, ಎಲ್ಲಿ ಕಳಿಸ್ದೆ? ಯಾರು, ಯಾರ ಬಗ್ಗೆ ಮಾತಾಡ್ತಿದ್ಯಾ? ನಿನಗ್ ಗೊತ್ತಿಲ್ವಾ? ಆ ಶಕ್ತಿನಾ ಯಾವ್ದೋ ಹುಡುಗಿ ಜೊತೆ ಬಂದಿದ ಕಣೋ, ಅವ್ನ್ ಎಷ್ಟ್ ಗೂಬೆ ಗೊತ್ತಾ? ನನ್ ಮಾಡಿದ ಮೆಸೇಜಸ್ ಎಲ್ಲ ತೋರಿಸಿ ನನ್ಗೆ ಹೆದರ್ಸಿ 1,00,000 ತಗೊಂಡೋದ ನನ್ನ ಹತ್ರ, ಗೊತ್ತಾ? ಹೇಯ್, ಮೆಸೇಜ್ ಅವ್ನ್ಗೆ ಎಲ್ಲಿ ಕಳಿಸ್ದೆ, ನನ್ಗಲ್ವ ಕಳಿಸಿದ್ದು? ಹೌದಲ್ವಾ, ನನ್ಗ್ ಹೊಳಿಲೇ ಇಲ್ಲ. ಸರಿ, ಹಾಗಾದ್ರೆ 50,000 ಕೊಡು. ಯಾಕೆ? ಮೆಸೇಜ್ಗೋಸ್ಕರ. 1,00,000 ಕೊಟ್ನಲ್ಲೋ. ಮೆಸೇಜ್ ನನ್ನ ಹತ್ರ ಇರೋದು. ನನ್ನ ಹತ್ರ ದುಡ್ಡಿಲ್ಲ. ಒಳ್ಳೆಯವನ್ ಅನ್ಕೊಂಡೆ, ನೀನು ಕಟ್ಟವನೆ. ನಾನೇ ಕಳ್ಳ, ಅವನ್ ತುಂಬಾ ಒಳ್ಳೆಯವನು. ಈಗ ನಿನ್ಗೇನ್ ಅರ್ಥ ಆಯ್ತು? ನನ್ ಗಂಡನ್ ಬಿಟ್ಟು ಬೇರೆ ಯಾರಿಗೂ ಮೆಸೇಜ್ ಮಾಡ್ಬಾರ್ದು ಅಂತ ಅರ್ಥ ಆಯ್ತು. ಸರಿ, ಬಾಗ್ಲಾಕೋ, ಈ ನಡುವೆ ಯಾರು ಸರಿ ಇಲ್ಲ. ಬರ್ತೀನಿ. ಸರಿ, ನನ್ನ ಫ್ರೆಂಡ್, ನನಗೆ ಚಿಕ್ಕ ಸಹಾಯ ಬೇಕು. ಈಗ ನಾನು ಹೇಳಿದಿರೋ ವಿಷಯ ತುಂಬ ದೊಡ್ಡದು ಅಂತ ಗೊತ್ತು. ಇದರಲ್ಲಿ ನಾನು ಗೆಲ್ತೀನೋ ಸೋಲ್ತೀನೋ ಅಂತ ಕೂಡ ಗೊತ್ತಿಲ್ಲ. ಆದರೆ ಲೈಫಲ್ಲಿ ಫಸ್ಟ್ ಟೈಮ್ ಸರಿಯಾದ ವ್ಯಕ್ತಿ ಜೊತೆ ನಿಂತಿದ್ದೇನೆ ಅಂತ ಆನಂದ ಜೀವನ ಪೂರ್ತಿ ನನ್ನ ಜೊತೆ ಉಳ್ಕೊಳ್ಳುತ್ತೆ. ಪರವಾಗಿಲ್ಲ ಬಾಸ್, ನೀನು ಒಳ್ಳೆಯವನು, ನೀನೇ ಗೆಲ್ತೀಯ. ಯಾವತ್ತಾದ್ರೂ ನೋಡಿದ ಬಾಸ್, ಒಳ್ಳೆಯವರು ಸಿನಿಮಾದಲ್ಲಿ ಪುಸ್ತಕದಲ್ಲಿ ಮಾತ್ರ ಗೆಲ್ತಾರೆ, ಆದರೆ ಜೀವನದಲ್ಲಿ ಬುದ್ಧಿ ಇರೋನ್ ಮಾತ್ರ ಗೆಲ್ತಾನೆ. ಸ್ವಲ್ಪ ಅದೃಷ್ಟ ಇರಬೇಕಷ್ಟೆ. ನನಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಒಬ್ಬ ಫೋಟೋಗ್ರಾಫರ್ ಇದ್ದಾನೆ. ನೀನು ಸರ್ಕಲ್ಗೆಲ್ಲ ಹೇಳಿ ಹೇಗಾದರೂ ಮಾಡಿ ಅವನ್ನ ಹಿಡ್ಕೊಂಡ್ರೆ ಅವನ ಮುಖಾಂತರ ಅವನ ಗ್ಯಾಂಗ್ ಎಲ್ರಿಗೂ ಒಂದು ಆಟ ಆಡಿಸ್ಬೋದು. ಕರೆಕ್ಟನಾ? ಅವನು ಖಂಡಿತ ಅದೇ ರೆಸ್ಟೋರೆಂಟ್ಗೆ ಬರ್ತಾನ?
ಹಲೋ, ಅವನ್ ಬಂದಾಯ್ತು. ಬಂದಾಯ್ತಾ? ಸ್ಟಾರ್ಟ್ ಮಾಡು. ಓಕೆ ಓಕೆ, ಸ್ಟಾರ್ಟ್ ಮಾಡು. ಇನ್ನೇನು, ಯಾವಾಗ ಹೋಗ್ತೀಯ ಡೆಲ್ಲಿಗೆ? ಯಾಕೆ, ಮನೆಯಿಂದ ಬಂದ್ಬಿಟ್ಟಲ್ಲ ನಿನ್ಗೋಸ್ಕರ. ಏನ್ ಮಾತಾಡ್ತಿದ್ಯಾ? ನನ್ಗೆ ಆಲ್ರೆಡಿ ಮದ್ವೆ ಆಗಿದೆ ಗೊತ್ತಾ? ನಂಗೂ ಮದ್ವೆ ಆಗಿದೆ. ಒಂದ್ ವೀಕಲ್ಲಿ ವೀಸಾ ಬರುತ್ತೆ ಯುಕೆಗೆ. ಆದ್ರೂ ಅದನ್ನೆಲ್ಲ ಬಿಟ್ಬಿಟ್ಟು ನಿನ್ಗೋಸ್ಕರ ಬಂದೆ. ನೋಡು, ಈ ವಿಷಯ ನಿಮ್ ಮನೇಲಿ ಗೊತ್ತಾದ್ರೆ ಏನ್ ಅನ್ಕೋತಾರೆ? ಅವ್ರ ಏನಾದ್ರೂ ಅನ್ಕೊಳ್ಳಿ, ನಾನ್ ಅದಕ್ಕೆ ಏನ್ ಮಾಡಲ್ಲ. ನನಗ್ ನೀನ್ ಬೇಕಷ್ಟೇ. ನನಗೆ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್, ನಾನ್ ಮಾತ್ರ ಬರಕ್ಕಾಗಲ್ಲ. ಬರಲ್ವಾ? ಬರಲ್ವಾ? ಹಂಗಾದ್ರೆ ಸರಿ, ನಾಳೆ ಸಾಯಂಕಾಲ ನಮ್ ಸ್ಪಾಟಲ್ಲಿ 6 ಗಂಟೆವರೆಗೂ ಕಾಯ್ತೀನಿ. ಅದಾದ್ಮೇಲೆ ನನ್ಗೇನಾದ್ರೂ ಆದ್ರೆ ನಿಂದೇ ಜವಾಬ್ದಾರಿ. ಮೈಂಡ್ ಇಟ್. ಅದಲ್ಲ, ನಾನು ಹೇಳೋದ್ ಕೇಳು. ಹೇ, ಬಾಯ್ ಫ್ರೆಂಡ್ ಹತ್ರ ಮಾತಾಡ್ತಿರ್ಬೇಕು ಅನ್ಕೋತೀನಿ. ಅವರೂ ಇಲ್ಲೇ ಇದ್ದಾರೆ, ನಾನು ಮೂವ್ ಆಗ್ತಾ ಇದ್ದೀನಿ. ಸರಿ, ನೀನು ಅಲ್ಲಿಂದ ಹೊರಡು, ನಾನು ಫಾಲೋ ಮಾಡ್ತೀನಿ. ಅವನ್ ಯಾಕೆ ಬರ್ತಾನೆ, ಅವನ ಆಸೆ ತೀರ್ತಲ್ಲ, ನಾನು ಹೋಗಿ ಫಾಲೋ ಮಾಡ್ತೀನಿ. ಟೀಕೆ, ಕಾಮ್ ಜಲ್ದಿ ಕರೋ. ಕೆಲಸ ಮುಗಿದ್ಮೇಲೆ ಫೋನ್ ಮಾಡ್ತೀನಿ. ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡು. ಅದೇನು ಗೋಬೆ, ನನ್ನ ಮಗ, ಅವನು ಆಲ್ರೆಡಿ ನನ್ನ ಹಿಂದೆ ಫಾಲೋ ಮಾಡ್ತಿದ್ದಾನೆ. ನನ್ನ ಹಿಂದೆ ಪೊಲೀಸ್ ಅವನಿದ್ದಾನೆ. ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡು. ಎಲ್ಲ ಓಡೋಗ್ತಾ ಇದೆಯ? ಲೈ, ಎಲ್ಲಿದ್ಯಾ? ಏ ಏ ಏ, ಯಾರು ನೀನು? ಒಳಗಡೆ ಹೋಗ್ಬೇಡ. ಏ ಏ ಏ, ಇರು. ಏ ಏ, ನೀನ್ ಯಾರಯ್ಯ? ಏ, ಒಳಗಡೆ ಹೋಗ್ಬಾರ್ದು. ನನ್ ನೋಡಿ ಯಾಕೆ ಓಡೋಗ್ತಾ ಇದ್ಯಾ? ಬಾಬಾ ಬಾಬಾ ಬಾಬಾ, ಯಾರೇ ನೀನು? ವಿಷಯ ಏನಂತ ಹೇಳೋ. ಅಯ್ಯೋ, ನಿನ್ನ ಸಾಯಿಸ್ಬಿಡ್ತೀನಿ. ಯಾರು ನೀನು ಅಂತ ಹೇಳೋ? ಯಾರು ನೀನು? ಯಾರೇ ನೀನು? ನೋಡೆ, ಒಂದೇ ಕೈಯಲ್ಲಿ ಹೇಗೆ ರೇಪ್ ಮಾಡ್ತೀನಿ ಅಂತ.
ಸರ್ ಸರ್ ಒಂದ್ಸಾರಿ ನಿಮ್ ಫೋನ್ ಕೊಡಿ ಸರ್, ಒಂದ್ ಕಾಲ್ ಮಾಡ್ತೀನಿ. ನನ್ ಸ್ಟೇಷನ್ ಅಲ್ಲಿ ಇವನ್ನೇನು ಸರ್? ನೀವ್ ಎಸ್ ಐ ಆಗಿದಾಗ ಅವನ್ ಎಸ್ ಐ, ನೀವ್ ಎಸ್ ಐ ಆಗಿದಾಗ್ಲೂ ಅವನ್ ಎಸ್ ಐ, ನೀವ್ ಸಿ ಎ ಆದ್ರೂ ಕೂಡ ಅವನ್ ಎಸ್ ಐ ಎ ಸರ್. ಹತ್ತು ನಿಮಿಷ ಬಿಟ್ಬಿಡಿ. ಸರ್ ಒಂದೇ ಒಂದು ಕಾಲ್ ಮಾಡ್ತೀನಿ ಸರ್, ಪ್ಲೀಸ್ ಸರ್ ಅರ್ಥ ಮಾಡ್ಕೊಳ್ಳಿ ಸರ್. ಸರ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್. ಸರ್ ಸಿ ಎ ಸಾಹೇಬ್ರು ಬರ್ತಾ ಇದ್ದಾರೆ. ಏನು ಪೊಲೀಸ್ ಇನ್ಫಾರ್ಮರ್ ಆಗಿದ ತಕ್ಷಣ ಪೊಲೀಸ್ ಅಂತ ಅನ್ಕೊಂಡಿದ್ಯ? ನಾನ್ ಪೊಲೀಸ್ ಆಗಕ್ಕಾಗಲ್ಲ. ನೀವ್ ಅನ್ಕೊಂಡ್ರೆ ಒಂದು ಬುಲೆಟ್ ಅಲ್ಲೇ ನನ್ನ ಸಾಯಿಸಬಹುದು, ಆದ್ರೆ ಯಾಕೆ ಹೇಳ್ತಿದ್ದೀನಿ ತಿಳ್ಕೊಳ್ಳಿ ಸರ್. ನೀವು ತುಂಬಾ ದೊಡ್ಡ ಇನ್ಫಾರ್ಮೇಶನ್ ಮಿಸ್ ಆಗ್ತಿದ್ದೀರಾ. ಚಿಕ್ಕ ಚಿಕ್ಕ ಕಳ್ತನದಿಂದ ಕಿಡ್ನಾಪ್ ಮಾಡೋ ರೇಂಜಿಗೆ ಬೆಳೆದ್ಬಿಟ್ಟಿದ್ಯಾ? ನಾನ್ ಕಿಡ್ನಾಪ್ ಮಾಡಿರೋ ಮ್ಯಾಟರ್ ನ ಪಕ್ಕಕ್ಕಿಡಿ, ಅದೊಂದು ದೊಡ್ಡ ಕಥೆ. ನಾನು ಆಲ್ಮೋಸ್ಟ್ ಅವ್ರನ್ನ ರೀಚ್ ಆಗಾಯ್ತು. ನನಗೆ ಒಂದೇ ಒಂದು ವಾರ ಟೈಮ್ ಕೊಡಿ. ಒಂದೇ ಒಂದು ವಾರ ಟೈಮ್ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಇಲ್ಲೇ ನಿಂತ್ಕೋ, ನನ್ ಗನ್ ಕೊಟ್ಟು ಹೋಗು. ನಾನು ಕೊಡೋಕ್ಕಾಗಲ್ಲ ಸರ್, ಆ ಗನ್ನಿಂದ ತುಂಬಾ ದೊಡ್ಡ ಕೆಲಸ ಇದೆ. ಅದೇನಿದು ಕೊಡಲ್ಲ ಅಂತ ಇದ್ದಾನೆ, ನನ್ ಗನ್ ಕೊಡಕ್ ಹೇಳು. ಕೂತ್ಕೊಳ್ಳು ಕೂತ್ಕೊಳ್ಳು. ಒಂದೇ ಒಂದು ವಾರ, ಇಷ್ಟು ದಿನ ಕಾದಿದ್ದಾನೆ, ಅವನ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಏನ್ ಸರ್ ಗನ್ ಹೋಯ್ತಂತೆ? ನಿಮ್ ಗನ್ನೇ ಹೋದ್ರೆ ಮತ್ತೆ ಮಾಮೂಲಿಯವ್ರ ಪರಿಸ್ಥಿತಿ ಏನ್ ಸರ್? ನಿನ್ ಫ್ರೆಂಡ ಕೇಳ್ತಿದ್ಯಾ, ಜರ್ನಲಿಸ್ಟ ಕೇಳ್ತಿದ್ಯಾ? ನಾವ್ ಯಾವಾಗ್ಲೂ ಮಿತ್ರರೇ ಸರ್, ನಮ್ ವೃತ್ತಿನೇ ನಮಗ್ ಶತ್ರು. ನಿಮ್ ಸಸ್ಪೆನ್ಷನ್ ವಿಚಾರದಲ್ಲಿ ಎಲ್ಲರೂ ಒಟ್ಟಿಗೆ ನಿಂತಿದಾರೆ ಅನ್ಸುತ್ತೆ. ನಿಂತ್ಕೋತಾರೆ ನಿಂತ್ಕೋತಾರೆ. ಒಂದ್ಸಲ ಕೇಸ್ ಎಲ್ಲ ನನ್ ಕೈಗೆ ಬರ್ಲಿ, ಅವಾಗ ಮಾಡ್ತೀನಿ ಒಬ್ಬೊಬ್ಬನಿಗೆ. ಇಳಿಸ್ತೀನಿ. ಸಾಕ್ಷಿಗಳು ನನ್ನ ಹತ್ರ ಇದೆಯಾ? ನಾನು ಯಾರು ಅಂತ ಆದಷ್ಟು ಬೇಗ ತೋರಿಸ್ತೀನಿ.